मेले ನಡೆದಿದ್ದ ಅತ್ಯಾಚಾರ ಕೇಸ್ ಈಗ ರಾಜಕೀಯ ಸ್ವರೂಪವನ್ನ ಪಡೆದಿದೆ. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಹತ್ರಾಸ್ಗೆ ಪಾದಯಾತ್ರೆ ಕೈಗೊಂಡಿದ್ರು. ಈ ವೇಳೆ ಭಾರಿ ಹೈ ಡ್ರಾಮಾವೇ ನಡೆದಿದೆ. ರಾಜಕೀಯಕ್ಕೆ ತಿರುಗಿತು ಹತ್ರಾಸ್ ಅತ್ಯಾಚಾರ ಕೇಸ್. ರಾಹುಲ್ ಹತ್ರಾಸ್ ಪಾದಯಾತ್ರೆಗೆ ಖಾಕಿ ಅಡ್ಡಿ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದಿದ್ದ 19 ವರ್ಷದ ಯುವತಿಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದೀಗ ದೇಶದೆಲ್ಲೆಡೆ ಸದ್ದು ಮಾಡುತ್ತಿದೆ. ದೆಹಲಿ ನಿರ್ಭಯಾ ಅತ್ಯಾಚಾರ ಕೇಸ್ನಂತೆಯೇ ಈ ಪೈಶಾಚಿಕ ಕೃತ್ಯ ನಡೆದಿದೆ. ದಲಿತ ಯುವತಿಯನ್ನ ಸಾಮೂಹಿಕವಾಗಿ ಭೀಕರ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದಕ್ಕೆ ದೇಶವ್ಯಾಪಿ ಖಂಡನೆ ವ್ಯಕ್ತವಾಗಿದೆ. ಕಾಂಗ್ರೆಸ್ ನಿನ್ನೆಯಿಂದಲೂ ಪ್ರತಿಭಟನೆ ನಡೆಸುತ್ತಿದೆ. अत्याचार तनिखे संबंध सीएं योगी आदित्यनाथ एसआईटी तनिखे आदेश इष्टादरू युवती पोषक न्यायक्कागि सुप्रीम कोर्ट मोरे होगिदारे. उत्तर प्रदेश मुरादाबाद सहरानपुर जलाउन कासगंज सेरी विविध जिले प्रतिभटने उग्र स्वरूप पड़े. ಇಂದು ರಾಹುಲ್ ಗಾಂಧಿ ಕೂಡ ಅಖಾಡಕ್ಕಿಳಿದಿದ್ದು ಅತ್ಯಾಚಾರಕ್ಕೀಡಾಗಿ ಕೊಲೆಯಾದ ಯುವತಿಯ ಕುಟುಂಬ ಸದಸ್ಯರ ಭೇಟಿಗೆ ತೆರಳಿದ್ರು. ಈ ವೇಳೆ ಉತ್ತರ ಪ್ರದೇಶ ಪೊಲೀಸರು ಹಾಗೂ ರಾಹುಲ್ ಗಾಂಧಿ ಟೀಮ್ ಜೊತೆ ಭಾರಿ ವಾಗ್ವಾದವೇ ನಡೆದಿದೆ. ಅಭಿ ಪೊಲೀಸ್ ವಾಲೋನೆ ಮುಜೆ ಧಕೇಲ್ ಕೆ ಲಾಠಿ ಮಾರ್ ಕೆ ಗಿರಾಯಾ. ಮೈ ಕುಚ್ ನೀ ಕಹ ರಹಾ, ಕೋಯಿ ಪ್ರಾಬ್ಲಮ್ ನಹೀ. ಮೈ ಸಿರ್ಫ್ ಯೇ ಸವಾಲ್ ಪೂಛ್ ರಹಾ ಹೂ ಕಿ ಇಸ್ ಹಿಂದೂಸ್ತಾನ್ ಮೇ ಕ್ಯಾ ಸಿರ್ಫ್ ಆರ್ಎಸ್ಎಸ್ ಔರ್ ಬಿಜೆಪಿ ಕೆ ಲೋಗ್ ಚಲ್ ಸಕ್ತೆ ಹೈ? ಕ್ಯಾ ಆಮ್ ಆದ್ಮಿ ನಹೀ ಚಲ್ ಸಕ್ತಾ? ಇಸ್ ದೇಶ್ ಮೇ ಸಿರ್ಫ್ ಮೋದಿ ಜಿ ಪೈದಲ್ ಜಾ ಸಕ್ತೆ ಹೈ? एक आम नागरिक नहीं जा सकता क्या? कौन सा नया कानून है? आप इन्होंने हमारी गाड़ी रोकी, हम गाड़ी से उतरे पैनल गए. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಹತ್ರಾಸ್ಗೆ ತೆರಳುತ್ತಿದ್ದಾಗ ಪೊಲೀಸರು ಅವರ ವಾಹನವನ್ನ ನೋಯ್ಡಾದಲ್ಲೇ ತಡೆದ್ರು. ಬಳಿಕ ಬೆಂಬಲಿಗರ ಜೊತೆ ರಾಹುಲ್ ಹಾಗೂ ಪ್ರಿಯಾಂಕಾ ಕಾಲ್ನಡಿಗೆಯಲ್ಲೇ ಹತ್ರಾಸ್ಗೆ ತೆರಳುತ್ತಿದ್ರು. ಈ ವೇಳೆ ಉತ್ತರ ಪ್ರದೇಶ ಪೊಲೀಸರು ಯಮುನಾ ಎಕ್ಸ್ಪ್ರೆಸ್ ವೇನಲ್ಲಿ ಮತ್ತೆ ತಡೆದಿದ್ದಾರೆ. ಯಾವ ಉದ್ದೇಶಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಾ? ಹೆಚ್ಚಿನ ಜನರು ಗುಂಪುಗೂಡುವಂತಿಲ್ಲ ಅಂತ ಹೇಳಿ ಪೊಲೀಸರು ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಹೊರಟಿದ್ದ ಪಾದಯಾತ್ರೆಗೆ ಬ್ರೇಕ್ ಹಾಕಿದ್ದಾರೆ. ಈ ವೇಳೆ ನಡೆದ ಗಲಾಟೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ನಡೆಸಿ ರಾಹುಲ್ ಗಾಂಧಿಯನ್ನು ಕೆಳಗೆ ಬೀಳಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದೆ. ಪೊಲೀಸರ ಆದೇಶ ಉಲ್ಲಂಘಿಸಿ ಪಾದಯಾತ್ರೆ ಮೂಲಕ ಹೋಗ್ತಿದ್ದ ಹಿನ್ನೆಲೆಯಲ್ಲಿ ಸೆಕ್ಷನ್ 188 ಪ್ರಕಾರ ಪೊಲೀಸರು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯನ್ನು ವಶಪಡಿಸಿಕೊಂಡಿದ್ದಾಗಿ ತಿಳಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಮಹಿಳೆಯರಿಗೆ ರಕ್ಷಣೆ ಕೊಡುತ್ತಿಲ್ಲ. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕಳೆದ ವರ್ಷ ಉನ್ನಾವನಲ್ಲಿ ಅತ್ಯಾಚಾರ ನಡೆದಿದ್ದಾಗಲೂ ಹೋರಾಡಿದ್ವಿ, ಈಗಲೂ ನ್ಯಾಯಕ್ಕಾಗಿ ಹೋರಾಡ್ತೀವಿ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ರು. ಮಹಿಳಾಕ್ಕೆ ಸುರಕ್ಷಾ ಕಿ ಜಿಮ್ಮೇದಾರಿ ಸರ್ಕಾರ ಕೋ ಲೇನಿ ಪಡೆಗಿ, ಸರ್ಕಾರ ಕೋ ಲೇನಿ ಪಡೆಗಿ, ಯೋಗಿ ಜಿ ಕೋ ಲೇನಿ ಪಡೆಗಿ. ಜಿಸ್ ತರಹ ಸೆ ಮಹಿಳಾಕ್ಕೆ ಸಾಥ್ ಅತ್ಯಾಚಾರ ಹೋ ರಹೆ ಹೈ ಪ್ರದೇಶ ಮೇ, ವೇ ಬಿಲ್ಕುಲ್ ಬಂದ್ ಹೋ ಕರವಾನೆ ಚಾಹಿಯೆ. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಮೇಲೆ ಹಲ್ಲೆ ನಡೆದಿರೋದಕ್ಕೆ ದೇಶವ್ಯಾಪಿ ಕಾಂಗ್ರೆಸ್ ಹೋರಾಟಕ್ಕಿಳಿದಿದೆ. ರಾಜ್ಯದಲ್ಲೂ ಕಾಂಗ್ರೆಸ್ ನಾಯಕರು ಉತ್ತರ ಪ್ರದೇಶ ಪೊಲೀಸರ ನಡೆಯನ್ನ ಖಂಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ, ರಾಹುಲ್ ಹಾಗೂ ಪ್ರಿಯಾಂಕಾಗೆ ಗೂಂಡಾ ರಾಜ್ಯದಲ್ಲಿ ರಕ್ಷಣೆ ಸಿಕ್ಕಿಲ್ಲ, ಎಲ್ಲಾ ನಾಗರಿಕರು ಕೂಡ ಇದನ್ನ ಖಂಡಿಸಬೇಕು ಅಂತ ಕರೆ ನೀಡಿದ್ದಾರೆ. ಇದು ಅತ್ಯಂತ ಅಮಾನುಷವಾದಂತ ಕೃತ್ಯ. ಪೊಲೀಸ್ನವರು ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿದಂತಕ್ಕಂತದ್ದು ಹೈಲಿ ಕಂಡೆಮ್ನಬಲ್. ಯಾರೇ ನಾಗರಿಕ ಸಮಾಜ ಇಂತದನ್ನೆಲ್ಲ ಒಪ್ಪಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ನವರು ರಾಹುಲ್ ಗಾಂಧಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಅವರನ್ನ ತಳ್ಳಿ ಕೆಳಗೆ ಬಿಳ ಮಟ್ಟಿಗೆ ಮಾಡಿದ್ದಾರೆ. ನನ್ನ ಪ್ರಕಾರ ಎಲ್ಲ ನಾಗರಿಕರು ಕೂಡ ಇದನ್ನ ಖಂಡಿಸಬೇಕಾಗುತ್ತೆ. ಒಕ್ಕೂರಲ್ಲಿಂದ ಏನು ರಾಹುಲ್ ಮೇಲಿನ ದೌರ್ಜನ್ಯ ಖಂಡಿಸಿ ರಾಜ್ಯ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆ ನಡೆಸಿದ್ರು. ಯುಪಿ ಸರ್ಕಾರ ಹಾಗೂ ಪೊಲೀಸರ ದೌರ್ಜನ್ಯ ಖಂಡಿಸಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹತ್ರಾಸ್ ಅತ್ಯಾಚಾರವನ್ನ ಖಂಡಿಸಿ ಉಡುಪಿಯಲ್ಲೂ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗಲೆಂದು ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಈ ನಡುವೆ ದೆಹಲಿಯ ಸಫ್ತರ್ಜಂಗ್ ಆಸ್ಪತ್ರೆಯಿಂದ ಮೃತ ಯುವತಿಯ ಮರಣೋತ್ತರ ಪರೀಕ್ಷೆ ವರದಿ ಕೂಡ ಸಿಕ್ಕಿದೆ. ಯುವತಿಯ ಬೆನ್ನು ಹಾಗೂ ಕುತ್ತಿಗೆ ಮೂಳೆ ಮುರಿದಿದ್ದವು ಅಂತ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ರಕ್ತಸ್ರಾವವು ಆಗಿತ್ತು ಅಂತ ವರದಿಯಲ್ಲಿ ತಿಳಿದು ಬಂದಿದೆ. ಆದರೆ ಅತ್ಯಾಚಾರ ನಡೆದ ಬಗ್ಗೆ ಮಾತ್ರ ಯಾವುದೇ ಮಾಹಿತಿ ನೀಡಿಲ್ಲ. ಹೀಗಾಗಿ ಈ ಕೇಸ್ ಹೊಸ ಹಾದಿ ಹಿಡಿಯೋ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.